This is a big ocean of knowledge, sir. ಆ ನಾಲೆಜ್ ನೋಡಿದ್ರೇ ನಿಮ್ಗೆ ಅದರಲ್ಲಿ ಇನ್ವಾಲ್ವ್ ಆದರೆ ಎಷ್ಟು ಆನಂದ ಸಿಗುತ್ತೆ ಅಂತಂದರೆ ಇಷ್ಟೊಂದು ಇದೆಯಲ್ಲಪ್ಪ ನಮ್ಮ ಆಯುರ್ವೇದ. ದ ಫಸ್ಟ್ ಮೆಡಿಕಲ್ ಸೈನ್ಸ್ ದಟ್ ಮ್ಯಾನ್ ನ್ಯೂ ವಾಸ್ ಆಯುರ್ವೇದ ಆ್ಯಂಡ್ ದಟ್ ವಾಸ್ ಫ್ರಮ್ ಇಂಡಿಯಾ. ಅವರ್ ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಆಯುರ್ವೇದಿಕ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ಈಸ್ ಯೂನಿವರ್ಸಲ್. ಇಟ್ ಕ್ಯಾನ್ ಬಿ ಅಪ್ಲೈಡ್ during any time. When you live a science as a profession and as a life, Ayurveda antannodu, it is not only profession for us, it became life for us. We were inspired by him. God has blessed me with an excellent practice from the first day. I never turned back after that. ನನಗೇನು ಅನ್ಸುತ್ತೆ ಅಂದರೆ ಆಲೋಪತಿಯಲ್ಲಿ ಹಾಗೇ ಇದ್ಬಿಟ್ಟಿದ್ರೆ ನಾವು ಎಲ್ಲಿರ್ತಾ ಇದ್ವೋ ಏನೋ. ನಾವು ಆಯುರ್ವೇದಕ್ಕೆ ಶಿಫ್ಟ್ ಆದಮೇಲೆ ಒಳ್ಳೆ ಚೆನ್ನಾಗಿ ಲೈಫ್ ತುಂಬಾ ನಮ್ಗೆ ಆಯುರ್ವೇದದ ಲೈಫ್ ತುಂಬ ಚೆನ್ನಾಗಾಯಿತು. ಅದು ನಮ್ಮ ಭಾಗ್ಯ ನಮ್ಮ ಸೌಭಾಗ್ಯ ಎಂತದಂದ್ರೆ ನಮಗೆ ಪದ್ಮಾವರಂ ಅಂತ ಗುರುಗಳು ಸಿಕ್ಕಿದ್ರು. When I started the practice, he used to give me a lot of talks about how to be a good practitioner. I think Dr. V.R. Padmanabh Rao was a forefront runner in being a private practitioner. ಒಂದು ಒಳ್ಳೆಯ ಔಷಧಿಗಳನ್ನು ಕೊಟ್ಟು ಕಾಯಿಲೆಗಳನ್ನು ವಾಸಿ ಮಾಡಬಹುದು ಅಂತ ಗೊತ್ತಾಗಿದೆ ಅಂದರೆ ಡಾಕ್ಟರ್ ಪದ್ಮನಾಭ. ಆಯುರ್ವೇದದ ಒಂದು ಧನ್ವಂತರಿ ಅಂಶ ಅಂತ ಹೇಳ್ಬೋದು ಅಷ್ಟೇ. ಮೈ ಫ್ರೆಂಡ್, ಮೈ ಯಂಗರ್ ಬ್ರದರ್, ಮೈ ಹಾರ್ಟ್, ಡಾಕ್ಟರ್ ವಿ ಆರ್ ಪದ್ಮನಾಭ ರಾವ್ ಹ್ಯಾಸ್ ಬಿಕಮ್ ಮೈ ಫ್ರೆಂಡ್. I miss everything of him. I cannot say only one quality or one this one. I miss everything of him. Namami dhanvantarim adi devam surasurai vandita padapadmam loke jararudhayam mrutyunasham dataranesham vividhaushadhinam.